ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿರ್ತೀರ ಅಂದ್ಕೊಂಡಿದ್ದೀನಿ. ಇವತ್ತು ನಾನೊಂದು ಇಂಪಾರ್ಟೆಂಟ್ ವಿಡಿಯೋ ಜೊತೆಗೆ ನಿಮ್ಮ ಜೊತೆ ನನ್ನ ಎಕ್ಸ್ಪೀರಿಯೆನ್ಸ್ನ ಕೂಡ ಶೇರ್ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ಬಿಕಾಸ್ ಇದು ನಾನು ಈ ಸಮಸ್ಯೆಯಿಂದ ಈಗ ಓವರ್ಕಮ್ ಆಗ್ತಾ ಇದ್ದೀನಿ. ಬಿಕಾಸ್ ಆ ಸಮಸ್ಯೆ ಏನಪ್ಪ ಅಂದರೆ ಲೋ ಬಿ ಪಿ. ಸೊ ಬಿ ಪಿ ಅನ್ನೋದೇ ಎಲ್ಲರಲ್ಲೂ ಇರುತ್ತೆ, ಬ್ಲಡ್ ಪ್ರೆಷರ್. ಅದರಲ್ಲಿ ಹೈ ಬಿ ಪಿ ಮತ್ತು ಲೋ ಬಿ ಪಿ ಟೂ ಟೈಪ್ಸ್ ಇರುತ್ತೆ. ಪಿ ಹೈ ಬಿ ಪಿಗಿಂತ ತುಂಬ ಡೇಂಜರಸ್ ಅಂತ ಹೇಳ್ಬೋದು. ಬಿಕಾಸ್ ಇದನ್ನು ನಾವು ನೆಗ್ಲೆಕ್ಟ್ ಮಾಡೋದ್ರಿಂದ ಎಷ್ಟು ಜನ ತಮ್ಮ ಪ್ರಾಣ ಕೂಡ ಕಳ್ಕೊಳ್ಳೋವಂಥ ಪರಿಸ್ಥಿತಿ ಕೂಡ ಇರುತ್ತೆ ಬಿಕಾಸ್ ಇದರಲ್ಲಿ. ಸೊ ಆದ್ದರಿಂದ ಲೋ ಬಿ ಪಿಗೆ ಏನು ಕಾರಣ, ಸೊ ನಾವು ಅದರಿಂದ ಹೇಗೆ ಓವರ್ಕಮ್ ಆಗ್ಬೋದು, ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ಏನೆಲ್ಲ ಚೇಂಜಸ್ ಮಾಡಿಕೊಂಡ್ರೆ ಈ ಸಮಸ್ಯೆಯಿಂದ ನಾವು ಹೊರಗೆ ಬರ್ಬೋದು ಅಂತ ಹೇಳ್ತಾ ಹೋಗಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಒಂದ್ಸಲ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ನಿಮಗೆ ಹೆಲ್ಪ್ಫುಲ್ ಇನ್ಫಾರ್ಮೇಷನ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ತಕ್ಷಣ ನೀವು ವಿಡಿಯೋ ನೋಡ್ಬೋದು. ಓಕೆ, ಲೆಟ್ಸ್ ಸ್ಟಾರ್ಟ್. ಮೊದಲನೇದಾಗಿ ಲೋ ಬಿ ಪಿ ಅಂದರೆ ಲೋ ಬ್ಲಡ್ ಪ್ರೆಷರ್. ಸೊ ಲೋ ಬಿ ಪಿ ಯಾಕಾಗುತ್ತೆ ಫ್ರೆಂಡ್ಸ್? ನಮ್ಮ ದೇಹದಲ್ಲಿ ವಿಟಮಿನ್ಸ್ ಕೊರತೆ ಕಡಿಮೆ ಆದ ವಿಟಮಿನ್ಸ್ ಕೊರತೆ ಕಂಡು ಬಂದಾಗ, ಅಂದರೆ ವಿಟಮಿನ್ ಡಿ ಮತ್ತು ವಿಟಮಿನ್ ಬಿ ಟ್ವೆಲ್ ಅನ್ನೋ ಎರಡು ವಿಟಮಿನ್ ನಮ್ಮ ಬಾಡೀಲಿ ಕಡಿಮೆ ಆದಾಗ ಲೋ ಬಿ ಪಿ ಸಮಸ್ಯೆ ಕಾಣುತ್ತೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು? ಆಮೇಲೆ ನಮ್ಮ ದೇಹಕ್ಕೆ ಅತ್ಯ ಅವಶ್ಯಕವಾಗಿರೋದು ನೀರು. ಸೊ ನೀರು ಮನುಷ್ಯನಿಗೆ ಎಷ್ಟು ಆರೋಗ್ಯನ ಕೊಡುತ್ತೆ, ಸೊ ನಾವು ಅದನ್ನು ಸರಿಯಾಗಿ ನಿಯಮಿತವಾಗಿ ತಗೊಂಡೇ ಇದ್ದಾಗ ಅಷ್ಟೇ ಅನಾರೋಗ್ಯ ಕೂಡ ಸಮಸ್ಯೆ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ನೀರನ್ನ ನಾವು ಬಾಯಾರಿಕೆ ಆದಾಗ ಮಾತ್ರ ಕುಡಿತೀವಿ. ಬಿಕಾಸ್ ನಮಗೆ ಬಾಯಾರಿಕೆ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ, ಸೊ ನೀರು ಕುಡಿತೀವಿ. ಬಟ್ ನಮ್ಮ ದೇಹಕ್ಕೆ ನೀರಿನ ಅವಶ್ಯಕತೆ ಯಾವಾಗಲೂ ಇರುತ್ತೆ. ದಿನದಲ್ಲಿ ನಾವು ಮಾರ್ನಿಂಗ್ ಟು ಈವ್ನಿಂಗ್ ತನಕ ಎಷ್ಟು ನೀರನ್ನ ಕುಡಿತೀವಿ ಅನ್ನೋದ್ರ ಮೇಲೆ ನಮ್ಮ ಆರೋಗ್ಯದ ಪರಿಸ್ಥಿತಿ ಡಿಪೆಂಡ್ ಆಗಿರುತ್ತೆ. ಸೊ ನೀರನ್ನ ನಾವು ಚೆನ್ನಾಗಿ ಕುಡಿಬೇಕು. ಇದರಿಂದ ಮೆಟಬಾಲಿಕ್ ರೇಟ್ ಜಾಸ್ತಿ ಆಗೋದ್ರ ಜೊತೆಗೆ ನಮ್ಮ ದೇಹ ಒಣಗೋದಿಲ್ಲ, ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗೋದಿಲ್ಲ. ಸೊ ಇದರಿಂದ ನಿಮಗೆ ಈ ಥರ ಲೋ ಬಿ ಪಿ ಅನ್ನೋ ಸಮಸ್ಯೆಯಿಂದ ನೀವು ಹೊರಗೆ ಬರೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ನೀರನ್ನ ಕುಡೀರಿ. ಎರಡನೇದಾಗಿ ಟೆನ್ಷನ್. ಸೊ ನಾವೇನು ಮಾಡ್ತೀವಪ್ಪ ಅಂದರೆ ಏನೋ ಒಂದು ಸಮಸ್ಯೆ, ಏನೋ ಒಂದು ಕಷ್ಟ ಬಂತು ಅಂದ ತಕ್ಷಣ ಟೆನ್ಷನ್ ಮಾಡೋದು, ತುಂಬ ಹಳೋದು, ಅದ್ರ ಬಗ್ಗೆನೇ ಯಾವಾಗಲೂ ನೆಗೆಟಿವಾಗಿ ಯೋಚನೆ ಮಾಡೋದು, ಈ ಥರ ಎಲ್ಲ ಮಾಡೋದ್ರಿಂದ ಸಮಸ್ಯೆ ಏನು ಸಾಲ್ವ್ ಆಗೋದಿಲ್ಲ ಅಲ್ವಾ. ಸೊ ಅದ್ರ ಜೊತೆಗೆ ನಾವು ಇನ್ನೊಂದು ಸಮಸ್ಯೆ ತೊಗೊಂಡಂಗೆ ಆಗುತ್ತೆ. ಏನಪ್ಪ ಅಂದರೆ ನಾವು ಟೆನ್ಷನ್ ಮಾಡ್ಕೊಂಡು ನಮ್ಮ ದೇಹದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಒಂದು, ಮತ್ತು ನಮ್ಮ ದೇಹದಲ್ಲಿ ಏನು ನೀರಿನ ಅಂಶ ಕೂಡ ಡ್ರೈ ಆಗ್ತಾ ಬರುತ್ತೆ. ಮತ್ತು ನಮ್ಮ ಸಮಸ್ಯೆ ಏನು ಬಗ್ಗೆ ಇರೋದಿಲ್ಲ, ಟೆನ್ಷನ್ ಮಾಡ್ಕೊಂಡ ತಕ್ಷಣ ಸಮಸ್ಯೆ ಸಾಲ್ಯೂಷನ್ ಸಿಗುತ್ತೆ ಅನ್ನೋದಾದರೆ ಯಾರೂ ಕೂಡ ಸೊಲ್ಯೂಷನ್ ಹುಡ್ಕೋದ್ ಬದಲು ಟೆನ್ಷನ್ ಮಾಡಿಕೊಂಡೇ ಕೂತ್ಬಿಡ್ತಿದ್ರು. ಸೊ ತಪ್ಪು ನಾವು ಮಾಡೋದು, ನಾನು ಕೂಡ ತಪ್ಪು ಮಾಡಿದ್ದೀನಿ. ಸೊ ಈಗ ನಂಗೆ ಲೋ ಬಿ ಪಿ ಸಮಸ್ಯೆ ಕಡಿಮೆ ಆಗ್ತಾ ಬಂದಿದೆ, ಯಾವಾಗ ಸೆ ಬಗ್ಗೆ ಹೆಚ್ಚಿಗೆ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ, ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡ್ತೀನಿ, ಚರ್ಚೆ ಮಾಡ್ತೀನಿ, ಡಿಸ್ಕಸ್ ಮಾಡ್ತೀನಿ. ನನ್ನ ಹಸ್ಬೆಂಡ್ ಜೊತೆ ಆಗಿರ್ಬೋದು, ನನ್ನ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿ ಅವ್ರನ್ನ ಸಜೆಷನ್ನ ತೊಗೊಂಡು ಆ ಸಮಸ್ಯೆಯಿಂದ ಓವರ್ಕಮ್ ಆಗ್ತೀನಿ. ಸೊ ಟೆನ್ಷನ್ ಫ್ರೀ, ಅದು ಆದಷ್ಟು ಟೆನ್ಷನ್ನ ಕಡಿಮೆ ಮಾಡ್ಕೊಳ್ಳಿ. ಆವಾಗ ನಿಜವಾಗೂ ನಿಮ್ಮ ದೇಹದಲ್ಲಿ ಎಲ್ಲದೂ ಕೂಡ ನಾರ್ಮಲ್ ಆಗಿರುತ್ತೆ, ಆವಾಗ ಯಾವುದೇ ರೀತಿಯ ಲೋ ಬಿ ಪಿ ಸಮಸ್ಯೆ ಬರೋದಿಲ್ಲ. ಮತ್ತು ನಾವು ಸರಿಯಾದ ಟೈಮಿಗೆ ಸರಿಯಾದ ಆಹಾರನ ತೆಗೆದುಕೊಳ್ಳದೆ ಇರೋದು. ಈಗಿನ ಕಾಲದಲ್ಲಿ ನಾವು ಏನು ಮಾಡ್ತೀವಿ, ಡಯೆಟ್ ಮಾಡ್ತೀವಿ, ಊಟ ಬಿಟ್ಟರೆ ಸಣ್ಣ ಹಾಕ್ತೀವಿ ಅಂತ ಹೇಳಿಬಿಟ್ಟು ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಬಟ್ ನಮಗೆ ಲೋ ಬಿ ಪಿ ಇದೆ ಅನ್ನೋ ಸಮಸ್ಯೆ ಕೂಡ ಮರ್ತು ಬಿಡ್ತೀವಿ. ಅದು ದೊಡ್ಡ ತಪ್ಪು, ನಾನು ಕೂಡ ಮಾಡಿದ್ದೀನಿ. ನಾನು ಕೂಡ ಈಗ ಆ್ಯಕ್ಚುಲಿ ವೆಯ್ಟ್ಗೇನು ಆಗಿದ್ದೀನಿ. ಬಟ್ ಹಾಗಂತ ಹೇಳಿ ನಾನು ಊಟ ಬಿಡೋದು, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದು ಮಾಡಿದ್ರೆ ಆಟೋಮೆಟಿಕ್ ವಿತಿನ್ 1 ಅವರ್ ನನಗೆ ತಲೆ ಸುತ್ತ ಶುರುವಾಗುತ್ತೆ, ಶಿವರಿಂಗ್ ಸ್ಟಾರ್ಟ್ ಆಗುತ್ತೆ, ಎಲ್ಲ ಶುರುವಾಗುತ್ತೆ. ಅದಕ್ಕಿಂತ ಮುಂಚೆ ಸ್ವಲ್ಪನೇ ಆಗಲಿ ಅದನ್ನು ಟೈಮ್ ಟೈಮಿಗೆ ಕರೆಕ್ಟಾಗಿ ಪೌಷ್ಟಿಕಾಂಶ ಇರೋ ಫುಡ್ನ ನೀವು ತೊಗೋತಾ ಬಂದರೆ ಲೋ ಬಿ ಪಿ ಸಮಸ್ಯೆಯಿಂದ ನೀವು ಹೊರಗೆ ಬರ್ಬೋದು. ಊಟ ಬಿಟ್ಟ ತಕ್ಷಣ ಸಣ್ಣ ಆಗೋದಿಲ್ಲ, ಯಾಕೆಂದರೆ ಊಟ ಬಿಡ್ತೀವಿ ಬಟ್ ನೆಕ್ಸ್ಟ್ ಟೈಮಿಗೆ ಜೊತೆಗೆ ಅದನ್ನು ಸೇರಿಸಿ ತೊಗೊಳ್ತೀವಿ, ಅದರಿಂದ ಇನ್ನು ವೆಯ್ಟ್ ಗೇನ್ ಆಗುತ್ತೆ. ಸೊ ಏನಾಗುತ್ತೆ ಊಟ ಬಿಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ. ಸೊ ಊಟ ಬಿಡ್ತೀವಿ, ಸೊ ಏನಾಗುತ್ತೆ ಸುಸ್ತು ಶುರುವಾಗುತ್ತೆ, ಬಾಡಿಲಿ ವೀಕ್ನೆಸ್ ಆಗುತ್ತೆ, ಎನರ್ಜಿ ಲಾಸ್ ಆಗ್ದಂಗೆ ಅನಿಸುತ್ತೆ. ಅವಾಗ ಏನು ಮಾಡ್ತೀವಿ, ಇನ್ಸ್ಟೆಂಟ್ ಎನರ್ಜಿ ಇರೋ ಫುಡ್, ಈಗ ಫಾರ್ ಎಕ್ಸಾಂಪಲ್ ಶುಗರ್ ಆಗಿರ್ಬೋದು, ಏನೋ ಹೆವಿ ಫ್ಯಾಟ್ ಇರೋ ಸ್ವೀಟ್ಸು ಅಥವಾ ಏನಾದರೂ ಹಿಂಗೆ ಜಂಕ್ ಫುಡ್ಡು, ಅದನ್ನು ತಿನ್ಬೇಕು ತಿನ್ಬೇಕಂತ ಮನಸ್ಸಿಗೆ ಅನಿಸುತ್ತೆ. ಸೊ ಅದನ್ನು ಮಾಡೋದಕ್ಕಿಂತ ನಮ್ಮ ಮನೇಲೇ ಮಾಡಿರೋವಂಥ ಹೆಲ್ದಿ ಫುಡ್ನ, ಸ್ವಲ್ಪ ರೈಸು ಮನೇಲಿ ಏನು ಮಾಡಿರ್ತೀವಿ ಅದನ್ನೇ ಟೈಮಿಗೆ ಕರೆಕ್ಟಾಗಿ ತಿಂತಾ ಬಂದರೆ ಲೋ ಬಿ ಪಿ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಮತ್ತೆ ಬಂದು ಲೋ ಬಿ ಪಿ ಸಮಸ್ಯೆ ಇರೋರು ಜಾಸ್ತಿ ತರಕಾರಿ ಸೊಪ್ಪು, ಇನ್ ಇನ್ ಕೇಸ್ ನೀವು ನಾನ್ ವೆಜಿಟೇರಿಯನ್ ಆಗಿದ್ದರೆ ಚಿಕನ್ ಮಟನ್ ಈ ಥರ
ಫಿಶ್ ಈ ಥರ ತಗೊಳ್ಳಿ. ವೆಜಿಟೇರಿಯನ್ ಆಗಿದ್ದರೆ ಮೊಟ್ಟೆ ಮತ್ತು ಹಾಲು, ತರಕಾರಿ, ಸೊಪ್ಪು, ಹಣ್ಣುಗಳು ಚೆನ್ನಾಗಿ ತಗೊಳ್ಳಿ. ಕಿತ್ತಲೆ ಹಣ್ಣಲ್ಲಿ ವಿಟಮಿನ್ ಸಿ ಅಂಶ ಇರೋದ್ರಿಂದ ನಮ್ಮ ದೇಹಕ್ಕೆ ಇನ್ಸ್ಟೆಂಟ್ ಎನರ್ಜಿ ಕೊಡುತ್ತೆ. ಸೊ ಲೋ ಬಿ ಪಿ ಸಮಸ್ಯೆ ಇರೋರು ಕಿತ್ತಲೆನ ಜಾಸ್ತಿ ತಿನ್ನಿ. ಹಾಗೆ ಖರ್ಜೂರ, ಡೇಟ್ಸ್ ಅಂತ ಏನು ಕರಿತೀವಿ, ಅದರಲ್ಲಿ ವಿಟಮಿನ್ ಹೇರಳವಾಗಿ ಇರೋದ್ರಿಂದ ಅದನ್ನು ನಾವು ಡೈಲಿ ಒಂದು ತಿಂಗ್ ತಿಂತಾ ಬಂದರೆ ನಮಗೆ ಲೋ ಬಿ ಪಿ ಸಮಸ್ಯೆಯಿಂದ ನಾವು ಓವರ್ಕಮ್ ಆಗ್ಬೋದು. ಇದೇ ರೀತಿ ತುಂಬಾ ಲೈಫಲ್ಲಿ ನಾವು ಬದಲಾವಣೆ ಮಾಡಿಕೊಂಡ್ರೆ ಈ ಥರ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಅವಾಗ ನಮಗೆ ಲೋ ಬಿ ಪಿ ಇದೆ ಅನ್ನೋ ಕೊರಗು ದೂರ ಆಗುತ್ತೆ ನಮ್ಮಿಂದ. ಸೊ ನೆನಪು ಇಟ್ಕೊಳ್ಳಿ, ಇದೆಲ್ಲದನ್ನ ಮಾಡೋದ್ರ ಜೊತೆಗೆ ಡಾಕ್ಟರ್ ಕನ್ಸಲ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಒಬ್ಬೊಬ್ರದ್ದು ಹೆಲ್ತ್ ಸ್ಟೈಲ್ ಒಂದೊಂದು ಥರ ಇರುತ್ತೆ, ಎಲ್ಲರಿಗೂ ಎಲ್ಲದೂ ಸೂಟ್ ಆಗೋದಿಲ್ಲ. ಸೊ ಒಂದ್ಸಲ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದ್ರಿಂದ ಅವ್ರು ನಿಮಗೆ ಕೊಡೋ ಕೆಲವೊಂದು ರೆಮಿಡೀಸು ಅದೆಲ್ಲ ನಿಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಈಗ ಏನಪ್ಪ ಲೋ ಬಿ ಪಿ ಆಗೋಗ್ಬಿಟ್ಟಿದೆ, ಸುಸ್ತಾಗ್ತಿದೆ, ತಲೆ ತುಂಬ ಸುತ್ತಾ ಇದೆ, ಡಾಕ್ಟರ್ ಹತ್ರಕ್ಕೆ ಹೋಗಬೇಕು ಬಟ್ ಎನರ್ಜಿನೇ ಇಲ್ಲ ಅಂತ ನಾವು ಅಂದ್ಕೋತೀವಿ, ಆ ಟೈಮಲ್ಲಿ ನೀವು ಮನೇಲಿ ಮಾಡಬೇಕಾಗಿರೋ ಒಂದು ಇಂಪಾರ್ಟೆಂಟ್ ರೆಮಿಡಿ ಏನಪ್ಪ ಅಂದರೆ, ಒಂದು ಗ್ಲಾಸ್ ನೀರು ತಗೊಳ್ಳಿ, ಅದಕ್ಕೆ ಅರ್ಧ ನಿಂಬೆಹಣ್ಣ ಸ್ಕ್ವೀಸ್ ಮಾಡಿ ಹಿಂಡಿಬಿಡಿ. ಆಮೇಲೆ ಒಂದು ಚಿಟಿಕೆ ಉಪ್ಪನ್ನು ಹಾಕಿ, ಒಂದೇ ಚಿಟಿಕೆ ಉಪ್ಪು ಹಾಕಿ, ಆನಂತರ ಅದಕ್ಕೆ ಸ್ವಲ್ಪ ಬೆಲ್ಲದ ಪುಡಿ. ಬೆಲ್ಲ ಒಳ್ಳೆಯದು ಆರೋಗ್ಯಕ್ಕೆ, ನಾನು ಯಾವಾಗಲೂ ಹೇಳ್ತೀನಿ, ಸಕ್ಕರೆಗಿಂತ ಬೆಲ್ಲ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ನಮ್ಮ ದೇಹಕ್ಕೆ ಇನ್ಸ್ಟೆಂಟ್ ಎನರ್ಜಿನ ಕೊಡುತ್ತೆ ಬೆಲ್ಲ, ಹೌದಾ? ಸೊ ಬೆಲ್ಲನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೆನ್ಪಿಟ್ಕೊಳ್ಳಿ, ನಿಂಬೆಹಣ್ಣು, ಒಂದು ಗ್ಲಾಸ್ ನೀರು, ಬೆಲ್ಲದ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೀವು ಯಾವ ಟೈಮಲ್ಲಾದರೂ, ಮತ್ತು ಪ್ರತಿದಿನ ಕುಡಿಬೇಕಂತಲೂ ಇಲ್ಲ, ನಿಮ್ಗೆ ಯಾವಾಗ ನಂಗೆ ಸುಸ್ತಾಗ್ತಿದೆ, ಓ ನಂಗೆ ಸ್ವಲ್ಪ ಬಿ ಪಿ ಲೋ ಆಗ್ತಿದೆ ಅಂತ ಫೀಲ್ ಆಗುತ್ತೆ, ಬಿಕಾಸ್ ನನಗೆ ಫೀಲ್ ಆಗುತ್ತೆ, ಸೊ ಆ ಟೈಮಲ್ಲಿ ಅದನ್ನು ಕುಡಿದ್ಬಿಟ್ಟು ನಿಮ್ಗೆ ಇನ್ಸ್ಟೆಂಟಾಗಿ ಬಿ ಪಿ ನಾರ್ಮಲಿಗೆ ಬರುತ್ತೆ. ಸೊ ಇದನ್ನು ನೀವು ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಬಂದು ಪ್ರತಿದಿನ ಯೂಶಲಿ ಎಲ್ಲರ ಮನೆಯಲ್ಲೂ ಸಿಗುತ್ತೆ ತುಳಸಿ ಗಿಡ ಇರುತ್ತಲ್ವಾ, ಅದು ಎಲೆನ ಡೈಲಿ ಒಂದು 2-3 ಎಲೆನ ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿಂತಾ ಬನ್ನಿ. ತುಳಸಿ ನಮಗೆ ನೈಸರ್ಗಿಕವಾಗಿ ಸಿಕ್ಕಿರೋ ವರ ಅಂತಲೇ ಹೇಳ್ಬೋದು. ತುಂಬಾ ಕಾಯಿಲೆಗಳಿಗೆ ಅದು ಔಷಧಿಯಾಗಿ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಲ್ವಾ. ತುಳಸಿ ಗಿಡ ಮನೇಲಿದ್ದರೆ ಒಂದು ಆಯುರ್ವೇದಿಕ್ ಡಾಕ್ಟ್ರೇ ಇದ್ದಂಗೆ ಮನೇಲಿ, ಹೌದಾ? ಸೊ ತುಳಸಿನ ನೀವು ಡೈಲಿ ನಿಯಮಿತವಾಗಿ ತಿಂತಾ ಬನ್ನಿ. ಇದು ಕೂಡ ನಿಮಗೆ ಲೋ ಬಿ ಪಿನ ನಾರ್ಮಲ್ಲಿ ಬರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಊಟನ ಟೈಮಿಗೆ ಕರೆಕ್ಟಾಗಿ ಸರಿಯಾದ ಆಹಾರನ ಸರಿಯಾದ ಕ್ರಮದಲ್ಲಿ ಸರಿಯಾದ ಸಮಯದಲ್ಲಿ ತಿನ್ನೋದ್ರಿಂದ ನಿಮಗೆ ಲೋ ಬಿ ಪಿಯಿಂದ ಓವರ್ಕಮ್ ಆಗ್ಬೋದು. ನಾನು ಇದನ್ನೆಲ್ಲ ನಿಮ್ಗೆ ಏನಕ್ಕೆ ಶೇರ್ ಮಾಡ್ತಿದ್ದೀನಿ ಅಂದರೆ, ನಾನು ಕೂಡ ಲೋ ಬಿ ಪಿ ಇರೋಳೆ, ನಾನು ಕೂಡ ಎಲ್ಲ ಸ್ಟೇಜ್ನೂ ಕೂಡ ತಲುಪಿ ಬಂದಿದ್ದೀನಿ. ಲೋ ಬಿ ಪಿ ಆಗೋದ್ರಿಂದ ನಮ್ಮ ದೇಹದಲ್ಲಿ ಎಷ್ಟು ಸುಸ್ತಾಗುತ್ತೆ, ಅದರಿಂದ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ಸುಸ್ತು ಅಂತ. ಅಯ್ಯೋ ಇಲ್ಲಿ ಅವಳು ಸುಸ್ತು ಅಂತಾಳಪ್ಪ, ಸುಸ್ತು ಅಂತಾರಪ್ಪ ಅಂತ ಅನ್ಕೋಬೋದು. ಬಟ್ ಆ ಒಂದು ಕಷ್ಟ ಅವ್ರಿಗೆ ಮಾತ್ರ ಗೊತ್ತಾಗ್ತಿರುತ್ತೆ. ತಲೆ ಸುತ್ತೋದು, ಶಿವರಿಂಗ್ ಆಗೋದು, ಕೈಯೆಲ್ಲ ನಡ್ಗೋದು, ಸುಸ್ತು, ಎನರ್ಜಿನೇ ಇಲ್ಲ ಬಾಡಿಲಿ, ಎನರ್ಜಿ ಎಲ್ಲ ಎಲ್ಲೋಯ್ತಪ್ಪ ಅನ್ನೋಷ್ಟು ಫೀಲ್ ಆಗುತ್ತೆ. ಮೆಂಟಲಿ ಭಾಳ ಟೆನ್ಷನ್ ಆಗ್ತೀವಿ, ಅದರ ಅವಶ್ಯಕತೆ ಇಲ್ಲ. ಇದೆಲ್ಲ ಫಾಲೋ ಮಾಡಿ, ವೆರಿ ವೆರಿ ಇಂಪಾರ್ಟೆಂಟ್ ನೋಟ್. ಇದೆಲ್ಲದನ್ನು ಫಾಲೋ ಮಾಡೋದ್ರ ಜೊತೆಗೆ ನೀವು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಯಾರು ನಿಮಗೆ ನೀವು ಕನ್ಸಲ್ಟ್ ಮಾಡ್ತೀರಾ ಅವ್ರನ್ನ ಒಂದ್ಸಲ ಕನ್ಸಲ್ಟ್ ಮಾಡಿ, ಏನು ನಿಮಗೆ ಅವರು ಮೆಡಿಸನ್ನ ಕೊಡ್ತಾರೆ ಅದನ್ನು ಕೂಡ ನೀವು ಫಾಲೋ ಮಾಡಬೇಕು. ಮೇಯ್ನ್ ನಾವು ಟೆನ್ಷನ್ನ ಕಡಿಮೆ ಮಾಡ್ಕೋಬೇಕು. ಟೆನ್ಷನ್ನ ಕಡಿಮೆ ಮಾಡ್ಕೊಳ್ಳೋದ್ರಿಂದ ನಾವು ಯಾವ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಂಡಿರ್ತೀವಿ ಅದನ್ನು ಕೂಡ ನಮಗೆ ಸಾಲ್ವೇಷನ್ ಮಾಡೋಕ್ಕೆ ಮೈಂಡ್ ಕೂಡ ವರ್ಕ್ ಆಗುತ್ತೆ. ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಮತ್ತೆ ನಮ್ಮ ಆರೋಗ್ಯದ ಮೇಲೆ ಯಾವುದೇ ರೀತಿ ಕೆಟ್ಟ ಪರಿಣಾಮ ಬೀರೋದಿಲ್ಲ. ಸಣ್ಣ ಸಣ್ಣದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದು, ನಾನು ಕೂಡ ಇದೆಲ್ಲ ಮಾಡಿದ್ದೀನಿ. ಸೊ ಮಾಡಿ ಅದರ ಪರಿಣಾಮ ಏನಂತ ನಾನು ಫೇಸ್ ಮಾಡಿ ಬಂದಿರೋದ್ರಿಂದ ನಾನು ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆದರೆ ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ಸೊ ನಿಮಗೆ ಈ ಒಂದು ನಾನು ಹೇಳಿರೋ ಟಿಪ್ಸ್ ಇರ್ಬೋದು ಇದೆಲ್ಲ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಬಿಕಾಸ್ ಇದು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ತುಂಬಾ ಹೆಲ್ಪ್ ಆಗುವಂಥ ವಿಡಿಯೋ, ಶೇರ್ ಮಾಡಿ. ನೀವು ಹೆಚ್ಚೆಚ್ಚು ನನ್ನ ವಿಡಿಯೋಸ್ನ ನೋಡಿ, ನಿಮ್ಮ ಸಪೋರ್ಟ್ ನಂಗೆ ಇನ್ನೂ ಹೆಚ್ಚಿಗೆ ಬೇಕಂತ ಹೇಳ್ತೀನಿ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾ ಬಾಯ್. ನಿಮ್ಮ ಕಮೆಂಟ್ಸ್ ನೋಡೋಕೆ ನಂಗೆ ಕಾಯ್ತಾ ಇರ್ತೀನಿ, ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಎಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ಎಲ್ಲದಕ್ಕಿಂತ ಮುಂಚೆ ತುಂಬ ಹೆಲ್ದಿಯಾಗಿರಿ. ಜೀವನ ಇಂಪಾರ್ಟೆಂಟ್, ಜೀವ ಇಂಪಾರ್ಟೆಂಟ್, ಲೈಫ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಲೈಫ್ ನಿಮ್ಮ ಕೈಲಿ, ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಅಂತ ಹೇಳ್ತಾ ಎಲ್ಲರೂ ಹ್ಯಾಪಿಯಾಗಿರಿ. ಬಾಯ್ ಬಾಯ್.